ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಇಸ್ಮಾರ್ಟ್ ಜನಿ. ಇವತ್ತಿನ ವಿಡಿಯೋದಲ್ಲಿ ಅದ್ಭುತ ಆರೋಗ್ಯ ಪ್ರಯೋಜನಗಳಿರುವಂತಹ ಪರಂಗಿ ಹಣ್ಣಿನ ಜ್ಯೂಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕುಡಿಯೋದ್ರಿಂದ ಸ್ಪೆಷಲಿ ಲೇಡೀಸ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ವೀಕ್ಲಿ ಒನ್ ಟೈಮ್ ಕುಡಿಯೋದ್ರಿಂದ ಕೆಲವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇರುತ್ತೆ ನೋಡಿ. 1 ಮಂತು, 15 ಡೇಸು, 1.5 ಮಂತು, 2 ಮಂತ್ಗೆಲ್ಲ ಪೀರಿಯಡ್ಸ್ ಬರ್ತಾ ಇರುತ್ತೆ. ಆ ಥರ ಪ್ರಾಬ್ಲಮ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ಗೂ ಸಹ ತುಂಬ ಒಳ್ಳೆಯದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಇದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತಹ 1 ಕಪ್ಪು ಪರಂಗಿ ಹಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ 1/2 ಸ್ಪೂನು ಏಲಕ್ಕಿ ಪೌಡರು, 2 ಏಲಕ್ಕಿ ಕಲ್ಲಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಹಾಕಿ. ಇದಕ್ಕೆ ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕಬೇಕು. ಈ ಅರಿಶಿಣದ ಪುಡಿ ಸ್ಮೆಲ್ ಬರ್ತಾ ಇರುತ್ತೆ ಕುಡಿಬೇಕಾದ್ರೆ. ಆ ಫ್ಲೇವರ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಇದರಲ್ಲಿ ಏಲಕ್ಕಿ ಪೌಡರ್ನ ಬಳಸಿದ್ದೀವಿ. ಇದನ್ನು 1 ನಿಮಿಷ ಕಂಟಿನ್ಯೂಯಸ್ ಆಗಿ ಸ್ಮೂತಾಗೋವರೆಗೂ ಬ್ಲೆಂಡ್ ಮಾಡಬೇಕು, ಅಂದರೆ ಗ್ರೈಂಡ್ ಮಾಡಬೇಕು. ಆನಂತರ ಇದನ್ನು ಸರ್ವ್ ಮಾಡಿ. ಇದರಲ್ಲಿ ಸ್ವೀಟ್ ಕಡಿಮೆ ಇದೆ, ಆದ್ದರಿಂದ ನಾನು 1 ಸ್ಪೂನು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಈ ಜೇನುತುಪ್ಪಕ್ಕೆ ಬದಲಾಗಿ ನೀವು ಕಲ್ಲು ಸಕ್ಕರೆ ಹಾಕ್ಬೋದು, ಬೆಲ್ಲನಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ಸಕ್ಕರೆಗಿಂತ ಬೆಲ್ಲ, ಕಲ್ಲು ಸಕ್ಕರೆ, ಖರ್ಜೂರದ ಸಿರಪ್ ಇದ್ದರೆ ಅದನ್ನಾದರೂ ಹಾಕ್ಕೋಬೋದು. ಇದರಲ್ಲಿ ದಾಳಿಂಬೆ ಹಣ್ಣು, ಕಿತ್ತಲೆ ಹಣ್ಣು, ಸೇಬೆಹಣ್ಣು ಬೇಕಾದ್ರೂ ಜ್ಯೂಸ್ ಮಾಡೋದಕ್ಕೆ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಪರಂಗಿ ಹಣ್ಣು ಬಳಸಿರೋದ್ರಿಂದ ಪ್ರೆಗ್ನೆಂಟ್ ವುಮೆನ್ಸ್ ಇದನ್ನು ತೊಗೊಳ್ಳದೇ ಇರೋದೇ ಒಳ್ಳೆಯದು. ಇದು ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ನೀರಿನ ಕ್ವಾಂಟಿಟಿನೂ ಸಹ ನೀವು ಜಾಸ್ತಿ ತೊಗೋಬೇಕಾಗುತ್ತೆ ಇದನ್ನು ಕುಡಿದಿದ್ದೀವಿ ಸಹ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.